ಇನ್ನೇನು ಚುನಾವಣೆ ಬರ್ತಾ ಇದ್ದಂತೆ ರಾಜಕೀಯ ನಾಯಕರು ಅಲರ್ಟ್ ಆಗಿದ್ದಾರೆ. ಇನ್ನು ಜೆಡಿಎಸ್ ಭದ್ರಕೋಟೆಯಾದ ಗುಬ್ಬಿ ತಾಲೂಕಿನಲ್ಲಿ ಪ್ರತಿ ಮನೆಗೂ ಮತದಾರರಿಗೂ ಜೆಡಿಎಸ್ ಅಭ್ಯರ್ಥಿ ನಾಗರಾಜ್ ತಲುಪುವ ಪ್ರಯತ್ನವನ್ನ ಮಾಡಿದ್ದಾರೆ. ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಹೊಸಪಾಳ್ಯ ಸೇರಿದಂತೆ ಹಲವು ಗ್ರಾಮದಲ್ಲಿ ರಾಜ್ಯಕ್ಕೆ ಕುಮಾರಣ್ಣ ಗುಬ್ಬಿಗೆ ನಾಗಣ್ಣ ಎಂಬ ವಿಚಾರ ಇಟ್ಟುಕೊಂಡು ಮನೆ ಮನೆಗೆ ತೆರಳಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪಂಚರತ್ನ ಯೋಜನೆ ಸಾಲಮನ್ನಾ ಸ್ತ್ರೀಶಕ್ತಿ ಸಾಲಮನ್ನಾ ಸೇರಿದಂತೆ ಹಲವು ಯೋಜನೆಗಳ ಬಗ್ಗೆ ಮತದಾರರಿಗೆ ನೇರವಾಗಿ ಮುಟ್ಟಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಈ ನಡುವೆ ಜೆಡಿಎಸ್ ಅಭ್ಯರ್ಥಿ ಬಿಎಸ್ ನಾಗರಾಜ್ ಮಾತನಾಡಿ ರೈತರ ಹಿಂದುಳಿದವರ ಕಾರ್ಮಿಕರ ಪರವಾಗಿ ಕೆಲಸ ಮಾಡುವಂತ ಪಕ್ಷ ಎಂದರೆ ಅದು ನಮ್ಮ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ ಮಾತ್ರ. ರೈತರಿಗೆ ಅವಶ್ಯಕತೆ ಇರುವಂತ ಎಲ್ಲಾ ರೀತಿಯ ಯೋಜನೆಗಳನ್ನು ನಮ್ಮ ಸರ್ಕಾರ ಹಿಂದೆ ಮಾಡಿದ್ದು ಮುಂದೆ ಬರುವಂತ ಸರ್ಕಾರವು ಸಹ ನಮ್ಮದೇ ಆಗಿರುತ್ತದೆ. ಹಾಗಾಗಿ ರೈತರ ಮತದಾರರ ಮನೆಗಳಿಗೆ ನೇರವಾಗಿ ತೆರಳಿ ಕುಮಾರಸ್ವಾಮಿ ಅವರು ಮಾಡಿರುವ ಜನಪರ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಪ್ರಚಾರ ಇವತ್ತು ನಮ್ಮ ಹಡಗೂರು ಪಂಚಾಯತಿಯಲ್ಲಿ ನಾವು ಪ್ರಚಾರ ನಮ್ಮಕೊಂಡಿದ್ದೀವಿ. ನಮ್ಮ ಲೋಕಣ್ಣ ಅವರು, ಸುರೇಶ್ ಗೌಡರು, ಮಂಜಣ್ಣ ಅವರು, ಈ ಭಾಗದ ಅನೇಕ ಯುವಕರು ಮುಖಂಡರ ಜೊತೆ ಮನೆ ಮನೆ ಕಾರ್ಯಕ್ರಮವನ್ನು ಇವತ್ತಿನ ದಿನ ಇಟ್ಕೊಂಡಿದ್ದೀವಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ರೆಸ್ಪಾನ್ಸು. ಇಲ್ಲೇ ಹೋದ್ರೂ ಸಹ ಖಂಡಿತ ಈ ಸಲ ರೈತರ ಪರವಾಗಿ ನಮ್ಮ ಕುಮಾರಣ್ಣ ಅವರು ಒಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದಾರೆ. ಪಂಚರತ್ನ ಯೋಜನೆ ಇರ್ಬೋದು, ಸಾಲ ಮನ್ನಾ ಯೋಜನೆ ಇರ್ಬೋದು, ಶ್ರೀಶಕ್ತಿ ಸಾಲ ಮನ್ನಾ ಯೋಜನೆ ಇರ್ಬೋದು, ಮತ್ತೆ ಏನು ರೈತರ ಏನು ಒಂದು ಬೆಂಬಲ ಬೆಲೆ ಆಗಿ 10,000 ಏನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ವಯಸ್ಸಾಗಿರೋರಿಗೆ 10,000 5,000 ರೂಪಾಯಿ ಮಂತ್ಲಿ 5,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಈ ಯೋಜನೆಗಳು ಎಲ್ಲ ರೈತರಿಗೆ ಮನವರಿಕೆ ಆಗಿದೆ, ತುಂಬ ಅದ್ಭುತವಾಗಿದೆ. ಈ ತಾಲೂಕಿನಲ್ಲಿ ಗುಬ್ಬಿ ತಾಲೂಕು ಮತ್ತೊಮ್ಮೆ ಜೆಡಿಎಸ್ ಭದ್ರಕೋಟೆ ಅಂತ ಹೇಳ್ಬಿಟ್ಟು ಖಂಡಿತ ಮುಂದಿನ ದಿನಗಳಲ್ಲಿ ನಿಮಗೆ ಸಾಬೀತಾಗುತ್ತೆ. ಏನು ನಾವು ಹೋಗಿದ್ದು ಮನೆ ಮನೆ ಕಾರ್ಯಕ್ರಮದಲ್ಲಿ ಹೋದಾಗ ಅಣ್ಣ ನೀವು ಏನೇ ಕೊಟ್ಟಿರಲಿ, ಏನು ಕುಕ್ಕರ್ ಆಗಿರ್ಬೋದು, ಬೇರೆ ಬೇರೆ ಆಮಿಷಗಳನ್ನು ಹೊಡ್ತಾ ಇದ್ದಾರೆ, ಯಾರೂ ಸಹ ಅದಕ್ಕೆ ಮನ್ನಣೆ ಕೊಡ್ತಾ ಇಲ್ಲ. ಅವರೇ ತೆಗೆದು ತೋರಿಸ್ತಾರೆ, ನೋಡೋಣ ಮೇಲ್ಗಡೆ ಇಟ್ಟಿದ್ದೀವಿ, ಸೈಡಿ ಬಿಸಾಕಿದ್ದೀವಿ, ಮೂಲೆಗೆ ನೀವೆಲ್ಲ ಏನು ತಲೆ ಕೆಡಿಸ್ಕೊಂಬೇಡಿ. ನಮ್ಮ ಈ ಭಾಗದಲ್ಲಿ ಅಭಿವೃದ್ಧಿ ಆಗಿಲ್ಲ, ಅದೊಂದು ನೀವು ಮಾಡಿ, ಅದನ್ನು ಬಿಟ್ಟು ನಾವು ಖಂಡಿತ ಯೋಜನೆಗಳು ಏನಿದೆ ರೈತಪರ ಯೋಜನೆಗಳಿದ್ದಾವೆ ಅದಕ್ಕೆಲ್ಲ ನಾವು ತಿಳ್ಕೊಂಡಿದ್ದೀವಿ. ಎಪಿಎಂಸಿ ಮಾಜಿ ಅಧ್ಯಕ್ಷ ಕಳ್ಳಿಪಾಳ್ಯ ಲೋಕೇಶ್ ಮಾತನಾಡಿ ಪ್ರತಿ ಗ್ರಾಮಗಳಿಗೆ ನಾವು ತೆರಳಿದಾಗ ಉತ್ತಮ ಬೆಂಬಲ ವ್ಯಕ್ತವಾಗುತ್ತಿದೆ. ಕುಮಾರಸ್ವಾಮಿ ಮಾಡಿರುವಂತಹ ಪಂಚರತ್ನ ಯೋಜನೆಗಳಲ್ಲಿ ಆರೋಗ್ಯ, ಕೃಷಿ, ಮಹಿಳಾ ಸಬಲೀಕರಣ, ಶಿಕ್ಷಣ, ಉದ್ಯೋಗ ಸೇರಿದಂತೆ ಹಲವು ಯೋಜನೆಗಳನ್ನು ಹಾಕಿಕೊಂಡು ಚುನಾವಣೆಯನ್ನು ಎದುರಿಸುತ್ತಿದೆ. ಈ ಬಾರಿ ಅತ್ಯಧಿಕವಾಗಿ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ಗೆ ಜನರು ಮತ ನೀಡುತ್ತಾರೆ, ನಾವು ಅಧಿಕಾರಕ್ಕೆ ಬರುತ್ತೇವೆ ಎಂದು ತಿಳಿಸಿದರು. ಏನು ನಮ್ಮ ಪಕ್ಷದ ವರಿಷ್ಠರಾದ ಪಂಚರತ್ನ ಯೋಜನೆಗಳನ್ನು ಇಟ್ಕೊಂಡು ನಾವು ಹೊರಟಿದ್ವಿ. ಕುಮಾರಸ್ವಾಮಿ ಅವರು ಏನು ಪಂಚರತ್ನ ಯೋಜನೆ ಇಟ್ಕೊಂಡು ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಮುಂದಿನ ಬಡವರ ಪಕ್ಷ, ರೈತರ ಪಕ್ಷ, ದೀನ ದಲಿತರ ಪಕ್ಷ, ಮಹಿಳೆಯರ ಪಕ್ಷ ಆದಂತಹ ಜೆ ಡಿ ಎಸ್ ಪಕ್ಷದ ವತಿಯಿಂದ ಪಂಚರತ್ನ ಕಾರ್ಯಕ್ರಮ ಇಟ್ಕೊಂಡು ಏನು ಮಾಡಿದ್ದೀವಿ, ನಮಗೆ ಪೂರ್ಣ ಪ್ರಮಾಣದ ಸಹಕಾರ ಇಲ್ಲದೆ ಅತಂತ್ರದಲ್ಲಿ ಅಲ್ಪಾವಧಿಯಲ್ಲಿ ಮಾಡಿದಂಥ ಅಧಿಕಾರವನ್ನು ಜನಪರ ಕಾರ್ಯಕ್ರಮ ಮಾಡಿದಂಥ ಪಕ್ಷ ಜೆ ಡಿ ಎಸ್ ಪಕ್ಷ. ಅಂಥ ಪಕ್ಷಕ್ಕೆ ಈ ಬಾರಿ ಕುಮಾರಣ್ಣ ಅವರು 123 ಮಿಷನ್ನು ಕೊಟ್ಟರೆ ರಾಜ್ಯದಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಕೊಡಿ, ನಾವು ಒಳ್ಳೆಯ ಕಾರ್ಯ ಮಾಡಿ ಜನರ ಕಷ್ಟ ಸುಖಗಳಿಗೆ ಭಾಗಿಯಾಗ್ತೀವಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಪಂಚರತ್ನ ಕಾರ್ಯಕ್ರಮ ಇಟ್ಕೊಟ್ಕ ಹೊರಟಿದ್ರೆ ಅದನ್ನು ನಾವು ಜನಗಳಿಗೆ ಮನೆ ಮನೆಗೆ ಹೋಗಿ ನಮ್ಮ ಕುಮಾರಣ್ಣ ಅವರ ಪಕ್ಷದ ಕಾರ್ಯಕ್ರಮ ಈ ಥರ ಇದೆ, ಇದು ಬಡವ್ರ ಪಕ್ಷ, ಅದರಿಂದ ಇದರಿಂದ ನಮ್ಮ ನಾಗಣ್ಣ ಅವ್ರಿಗೆ ಓಟ್ ಕೊಡಿ, ನಾಗಣ್ಣ ಅವರು ಗೆಲ್ಲಿಸ್ರೆ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೋದು ಗ್ಯಾರಂಟಿ. ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸುರೇಶ್ ಗೌಡ ಮಾತನಾಡಿ ನಮ್ಮ ನಾಗಣ್ಣ ತಾಲೂಕಿನಲ್ಲಿ ಜಯಗೊಳಿಸುವುದು ಗ್ಯಾರಂಟಿ. 20 ವರ್ಷ ಆಡಳಿತ ಮಾಡಿರುವ ಶಾಸಕರು ಅಭಿವೃದ್ಧಿ ಮಾಡುವುದರಲ್ಲಿ ಶೂನ್ಯವಾಗಿದ್ದಾರೆ. ಯಾವುದೋ ರಸ್ತೆ ಚರಂಡಿ ನಿರ್ಮಾಣ ಮಾಡಿದ್ದೇನೆ ಎಂಬುದನ್ನ ಹೇಳುವುದು ಬಿಟ್ಟರೆ ತಾಲೂಕಿನ ಸಮಗ್ರ ಅಭಿವೃದ್ಧಿ ಮಾಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ. ಹಾಗಾಗಿ ಈ ಬಾರಿ ಅವರನ್ನ ಮನೆಗೆ ಕಳುಹಿಸಿ ನಾಗಣ್ಣನವರನ್ನು ಜನರು ಆಯ್ಕೆ ಮಾಡುತ್ತಾರೆ ಎಂದು ತಿಳಿಸಿದರು. ಮನೆ ಮನೆ ಕಾರ್ಯಕ್ರಮ, ರಾಜ್ಯಕ್ಕೆ ಕುಮಾರಣ್ಣ ಗುಬ್ಬಿಗೆ ನಾಗಣ್ಣ ಎನ್ನುವ ಕಾವ್ಯವಾಕ್ಯದೊಂದಿಗೆ ಇಂದು ಹಡಗೂರು ಪಂಚಾಯಿತಿಯ ಹೊಸಪಾಳ್ಯ ಕಳ್ಳಿಪಾಳ್ಯಗಳಲ್ಲಿ ಪ್ರತಿ ಮನೆಗೂ ಪಂಚರತ್ನ ಯೋಜನೆ ಮಹತ್ವಗಳನ್ನ ತಿಳಿಸ್ತಾ ಗುಬ್ಬಿ ತಾಲೂಕಿನಲ್ಲಿ ಮತ್ತೊಮ್ಮೆ ಜೆ ಡಿ ಎಸ್ನ ಭದ್ರಕೋಟೆಯನ್ನು ಸಾಬೀತು ಮಾಡೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಸಾರ್ವಜನಿಕರು, ಮತದಾರರು ಅತ್ಯಂತ ಅದ್ಭುತವಾದಂಥ ಸಹಕಾರವನ್ನು ನಾಗಣ್ಣ ಅವ್ರಿಗೆ ಕೊಡ್ತಾ ಇದ್ದಾರೆ. ಏನು ಈ ಕ್ಷೇತ್ರದಲ್ಲಿ 20 ವರ್ಷದಿಂದ ನಾನು ಅಭಿವೃದ್ಧಿ ಮಾಡಿದ್ದೆ, ನಾನು 20 ವರ್ಷಕ್ಕೆ ಮುಂಚೆ ಈ ತಾಲೂಕಲ್ಲಿ ಮೂಲಭೂತ ಸೌಕರ್ಯನೇ ಇರಲಿಲ್ಲ, ಈ ರೀತಿ ಹೇಳೋಂಥ ವ್ಯಕ್ತಿ ನಿನಗೆ 20 ವರ್ಷ ಓಟ್ ಕೊಟ್ಟಿರೋದು
ನಮ್ಮ ಕಷ್ಟ ಸುಖ ಮೂಲಭೂತ ಸೌಕರ್ಯ ನೋಡಲಿ ಅಂತ ಒಂದು ಕಾರಣಕ್ಕೆ ನಾವು ನಿಮಗೆ 20 ವರ್ಷ ಓಟ್ ಕೊಟ್ಟಿದ್ದೀವಿ ಹೊರತು ನೀನೇನು ಮೇಲಿಂದ ಬಂದಿಲ್ಲ ಇದು ಪ್ರಜಾತಂತ್ರ ವ್ಯವಸ್ಥೆ ಇನ್ನು ಈ ಸಂದರ್ಭದಲ್ಲಿ ಹೊಸಪಾಳ್ಯ ಕಳ್ಳಿಪಾಳ್ಯ ಸೇರಿದಂತೆ ಗ್ರಾಮಗಳ ಮುಖಂಡರುಗಳು ಕಾರ್ಯಕರ್ತರು ಹಾಜರಿದ್ದರು ಪ್ರಸನ್ನ ದೊಡ್ಗುಣಿ ಅಮೋಕ್ ಟಿವಿ ಗುಬ್ಬಿ